ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಆಂಧ್ರ ಸ್ಟೈಲಲ್ಲಿ ಗೋಂಗೂರ ಪಚಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ಮೊದಲಿಗೆ ಒಂದು ಪ್ಯಾನಲ್ಲಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿರೋದು ಈ ಎಣ್ಣೆಗೆ ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ಕಾಳು ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಒನ್ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು ಎರಡನ್ನೂ ನೋಡಿ ಸಣ್ಣ ಉರಿಯಲ್ಲಿ ಇದನ್ನು ಎಣ್ಣೆಯಲ್ಲಿ ಹುರಿಬೇಕು ಮೆಂತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಮತ್ತು ಸಾಸಿವೆ ಸಿಡಿಯುತ್ತೆ ಸೊ ಅವಾಗ ಇದು ಆಗಿದೆ ಅಂತ ಅರ್ಥ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಈಗ ಈಗ ಇದು ಕರೆಕ್ಟಾಗಿ ಬಂದಿದೆ ಈ ಥರ ಬರ್ಬೇಕು ನೋಡಿ ಟೆಕ್ಸ್ಚರು ಗೋಲ್ಡನ್ ಬ್ರೌನ್ ಆಗಿರಬೇಕು ಇದನ್ನ ಒಂದು ಮಿಕ್ಸರ್ ಜಾರಲ್ಲಿ ನಾನೀಗ ಎರಡನ್ನು ತೆಗೆದು ಹಾಕೋತಾ ಇದ್ದೀನಿ ಈಗ ಇದೇ ಬಾಣಲೆಗೆ ನಾನು ಸುಮಾರು ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಮುರಿದು ಹಾಕೋತಾ ಇರೋದು ನೀವು ಬೇಕಂದರೆ ಖಾರ ನಿಮಗೆ ಜಾಸ್ತಿ ಬೇಕಂದರೆ ನೀವು ಗುಂಟೂರು ಮೆಣಸಿನ್ಕಾಯಿ ಕೂಡ ತೊಗೋಬೋದು ನೀವು ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನಕಾಯಿ ತೊಗೊಂಡ್ರೆ ಒಂದು ನಾಲ್ಕರಷ್ಟು ಗುಂಟೂರು ಮೆಣಸಿನಕಾಯಿ ಹಾಕ್ಕೊಳ್ಳಿ ಇದು ಖಾರ ಅಷ್ಟು ಜಾಸ್ತಿ ಕೊಡೋಲ್ಲ ಬಟ್ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಬ್ಯಾಡ್ಗೆ ಮೆಣಸಿನಕಾಯಿ ಹಾಕಿದ್ರೂ ಸೊ ಸ್ಪೆಷಲಿ ಮಕ್ಕಳಿಗೆ ನೀವು ಮಾಡೋದಾದರೆ ಬ್ಯಾಡಿಗೆ ಮೆಣಸಿನಕಾಯಿನೇ ಹಾಕ್ಕೊಂಡು ಮಾಡ್ಕೊಳ್ಳಿ ಸೊ ಎಣ್ಣೆಯಲ್ಲಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ನೀವು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಇರಬೇಕು ಇದು ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ನೋಡಿ ಮೆಣಸಿನ್ಕಾಯಿ ಅಲ್ಲಿವರೆಗೂ ಇದನ್ನು ಹುರಿದು ಈಗ ಈ ಹುರಿದ ನಂತರ ಈ ಮಿಕ್ಸರ್ ಜಾರಿಗೆ ಮತ್ತೆ ಇದನ್ನ ಹಾಕೊಳ್ಳೋಣ ಸೊ ನಾನೀಗ ಈ ಪಚಡಿ ಪಕ್ಕು ಮಾಡೋಕ್ಕೆ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೋತಾ ಇರೋದು ಈಗ ನೋಡಿ ನಾನಿಲ್ಲಿ ಒಂದು ಅರ್ಧ ಕಟ್ಟಷ್ಟು ಗೋಂಗೂರ ಸೊಪ್ಪು ತಗೊಂಡಿದ್ದೀನಿ ಇದಕ್ಕೆ ಗೋಂಗೂರ ಅಂತ ಹೇಳ್ತಾರೆ ಮತ್ತು ಉತ್ತರ ಕರ್ನಾಟಕದ ಇದಕ್ಕೆ ಪುಂಡಿ ಸೊಪ್ಪು ಅಂತ ಹೇಳ್ತಾರೆ ನೋಡಿ ಇದು ಎಲೆ ದೊಡ್ಡ ಎಲೆ ಇರುತ್ತೆ ಇದ್ರದ್ದು ಕಡ್ಡಿ ತಕ್ಕೋಬೇಕು ಕಡ್ಡಿ ಹಾಕ್ಕೊಳಕ್ಕೆ ಹೋಗಬೇಡಿ ಕಡ್ಡಿ ತಕ್ಕೊಂಡು ಇದನ್ನು ಆದರೆ ಮೊದಲೇ ಚೆನ್ನಾಗಿ ಇದನ್ನ ತೊಳ್ಕೊಂಡು ವಾಶ್ ಮಾಡಿ ಡ್ರೈ ಮಾಡ್ಕೊಳ್ಳಿ ಆದಷ್ಟು ನೀರಿನ ಅಂಶ ಇರಬಾರ್ದು ಇದರಲ್ಲಿ ಸೊ ಇದೇ ಬಾಣಲೆಗೆ ನಾನೀಗ ಈ ಒಂದು ಅರ್ಧ ಕಟ್ಟಷ್ಟು ಗೋಂಗೂರ ಸೊಪ್ಪಿನ ಎಲೆಗಳನ್ನು ತೊಗೋತಾ ಇರೋದು ಇದನ್ನು ಹಾಕ್ಕೊಳ್ಳಿ ಸಣ್ಣ ಉರಿಯಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಇದನ್ನು ಎಲ್ಲನೂ ಯಾಕಂದರೆ ಇದು ಬೇಗ ಬೇಯುತ್ತೆ ಸೊ ಮತ್ತು ನೋಡಿ ಇದು ಸ್ವಲ್ಪ ಶ್ರಿಂಕ್ ಆಗುತ್ತೆ ಆವಾಗ ಇದು ಪೂರ್ತಿ ಬೆಂದಿದೆ ಅಂತ ಅರ್ಥ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ ಸೊ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈ ಆಡಿಸಿ ಸೊ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಇದು ಕಲರ್ ಚೇಂಜ್ ಆಗುತ್ತೆ ಆಮೇಲೆ ಪೂರ್ತಿ ಇದ್ರದ್ದು ಸೈಜ್ ಅರ್ಧ ಆಗೋಗುತ್ತೆ ಕ್ವಾಂಟಿಟಿ ನಿಮಗೆ ಫಸ್ಟ್ ಟೈಮ್ ಹಾಕಿದಾಗ ನೋಡಿ ತುಂಬ ಅನಿಸುತ್ತೆ ನಾವು ಜಾಸ್ತಿ ತೊಗೊಂಡಿದ್ದೀವಿ ಅನಿಸುತ್ತೆ ಬಟ್ ಅದು ಬೆನ್ ನಂತರ ಸ್ವಲ್ಪನೇ ಆಗುತ್ತೆ ಕ್ವಾಂಟಿಟಿ ಸೊ ಈ ಥರ ನೋಡಿ ಶ್ರಿಂಕ್ ಹಾಕ್ಕೊಂಡು ಹೋಗುತ್ತೆ ಇದು ಇದು ಒಂದು ಮೂರು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಸೊ ನೋಡಿ ಈ ಥರ ಪೂರ್ತಿಯಾಗಿ ಇದು ಬೇಯಬೇಕು ಸೊ ಇದು ಬೆಂದ ನಂತರ ಇದನ್ನು ಹರಕ್ಕೆ ಬಿಟ್ಟು ಇದನ್ನು ಕೂಡ ನಾವು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ತುಂಬ ಸುಲಭವಾಗಿ ಮಾಡ್ಬೋದು ಈಸಿ ಇದೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಸೊ ಈಗ ನಾನಿಲ್ಲಿ ಇದಕ್ಕೆ ಒನ್ ಟೀ ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಮತ್ತು ಒಂದು ಚಿಕ್ಕ ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟಿರೋ ಹುಣಸೆ ಹಣ್ಣನ್ನು ಹಾಕ್ಕೋತಾ ಇರೋದು ಇದಕ್ಕೆ ಹಾಕ್ಕೊಂಡು ನೀರು ಹಾಕ್ಲಾರ್ದೇ ನುಣ್ಣಕ್ಕೆ ರುಬ್ಕೋಬೇಕು ನೋಡಿ ಈ ಥರ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಹಾಗೇ ಇದನ್ನ ಪೌಡ್ರ್ ಮಾಡ್ಕೋಬೇಕು ಸೊ ಈಗ ಇದು ನಮ್ಮದು ಮಸಾಲೆ ರೆಡಿಯಾಗಿದೆ ಪಚಡಿಗೆ ಇವಾಗ ನೋಡಿ ನಾನು ಈ ಬೇಯಿಸಿಟ್ಕೊಂಡಿರೋ ಗೊಂಗುರ ಸೊಪ್ಪನ್ನ ಇದಕ್ಕೆ ಹಾಕ್ಕೊಂಡು ಒಂದು ಹತ್ತು ಸೆಕೆಂಡ್ ಮಾತ್ರ ಇದನ್ನು ಮಿಕ್ಸರ್ ಜಾರನ್ನು ಆನ್ ಇಡಿ ಯಾಕಂದರೆ ಬೇಗ ಆಗಿಬಿಡುತ್ತೆ ಸೊ ನೋಡಿ ನಮ್ಮದು ಗೋಂಗೂರ ರೆಡಿ ಆಗಿದೆ ಇದಕ್ಕೆ ಫ್ರೆಶ್ ಆಗಿರೋ ಬಿಸಿ ಒಗ್ಗರಣೆ ಕೊಡೋಣ ಸೊ ಅದಕ್ಕೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆಗೆ ಒಂದು ಎರಡು ಬ್ಯಾಡ್ಗಿ ಮೆಣಸಿನಕಾಯಿ ಹೆಚ್ಚು ಹಾಕ್ಕೊಂಡಿರೋದು ಮತ್ತು ಈ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕಿದ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಕರಿಬೇವು ಹಾಕ್ಕೊಳ್ಳಿ ಕರಿಬೇವು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಣ್ಣೆಯಲ್ಲಿ ಒಂದು ಚಿಟ್ಕಷ್ಟು ನಾನಿಲ್ಲಿ ಹಿಂಗ್ ಹಾಕೋತಾ ಇದ್ದೀನಿ ಮತ್ತು ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇರೋದು ಜೀರಿಗೆನ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಅರಳಬೇಕು ಜೀರಿಗೆ ಇಲ್ಲ ನೀವು ಪೇಸ್ಟ್ ಮಾಡ್ಕೋಬೇಕಾದ್ರೆ ಜೀರಿಗೆ ಹಾಕ್ಕೊಬೋದು ತೊಂದರೆ ಇಲ್ಲ ಬಟ್ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೋತಾ ಇರೋದು ಇದನ್ನು ಸೊ ಇದು ಒಗ್ಗರಣೆ ಚೆನ್ನಾಗಿ ಒಗ್ಗರಣೆಯಲ್ಲಿ ಜೀರಿಗೆ ಫ್ರೈ ಆಗಬೇಕು ಚೆನ್ನಾಗಿ ಸೊ ಈಗ ಫ್ರೆಶ್ ಇರುವ ಒಗ್ಗರಣೆಯನ್ನು ಇದಕ್ಕೆ ಹಾಕೊಳ್ಳೋಣ ಸೊ ನೋಡಿ ನಮ್ಮದು ರುಚಿಕರವಾದ ಗೊಂಗೂರ ಪಚಡಿ ರೆಡಿಯಾಗಿದೆ ಇದು ಬಿಸಿ ಬಿಸಿ ಅನ್ನ ಮತ್ತು ಹಸಿ ಈರುಳ್ಳಿ ಜೊತೆ ತುಂಬ ಪರ್ಫೆಕ್ಟ್ ಕಾಂಬಿನೇಷನ್ ಇದು ತುಂಬ ರುಚಿಯಾಗಿರುತ್ತೆ ಇದು ಹುಳಿ ಖಾರ ಉಪ್ಪು ಎಲ್ಲನೂ ಬ್ಯಾಲೆನ್ಸ್ಡಾಗಿ ಬರುತ್ತೆ ಟೇಸ್ಟು ಸೊ ಇದನ್ನ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು